ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ಬ್ಲಾಗ್. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಸಿಂಪಲ್ಲಾಗಿ ಪನ್ನೀರ್ ಟಿಕ್ಕ ಮಾಡೋದು ಹೆಂಗಂತ ತೋರಿಸ್ತೀನಿ ನೋಡಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಪನ್ನೀರು. ಈ ಥರ ಚಿಕ್ಕ 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 ಪೀಸಾಗಿ ಕಟ್ ಮಾಡ್ಕೋಬೇಕು. ಚೆನ್ನಾಗಿ ಪನ್ನೀರು ತೊಳ್ಕೊಂಡು ಒಂದು ಪ್ಲೇಟ್ಗೆ ಖಾರ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಅರಶಿನ ಪುಡಿ, ಗರಂ ಮಸಾಲ, ಉಪ್ಪು ತಗೊಂಡು ಮೊಸರು ತಗೊಂಡಿದ್ದೆ ಕೊಡು ಚಮ್ಮಿ, ಬೇಕು ಮೊಸರು ಬೇಕು ನನಗೆ ಪ್ಲೀಸ್. ನೋಡಿ ಫ್ರೆಂಡ್ಸ್, ಮೊಸರು ಎತ್ಕೊಂಡು ಓಡೋಗ್ತಾ ಇದ್ದಾನೆ. ವಿಹಾನ್ ಮೊಸರು ತಗೋಬ ಬೇಕು ಪ್ಲೀಸ್ ಅಮ್ಮ, ಬೇಕು ತಗೋಬಮ್ಮ. ಸರಿ ಆಯಿತು, ಕೊಡ್ತೀನಿ ತಗೋಬ. ಮೊಸರು ತಗೋಬಂದಿದ್ರೆ ಮೊಸರು ಎತ್ಕೊಂಡು ಓಡೋಗ್ತಾ ಇದ್ದಾನೆ. ಮೊಸರು ಹಾಕೋಬೇಕು ಸ್ವಲ್ಪ ಎತ್ತಿಡೋಗು ವಿಹಾನ್ ಪ್ಲೀಸ್ ವಿಹಾನ್. ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಕಸ್ತೂರಿ ಮೇತಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡಿಕೊಂಡು ಇರುಮ್ಮ, ಇವಾಗ ಈ ಪನ್ನೀರ್ಗೆ ಈ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿಬಿಟ್ಟು ಇದು ಬೇಕಂದರೆ ನಿಮ್ಮ ಹತ್ರ ಟೈಮ್ ಇದ್ದರೆ ಸ್ವಲ್ಪ ಹೊತ್ತು ಫ್ರಿಡ್ಜಲ್ಲಿ ಇಡಿ, ಇಲ್ಲಾಂದರೆ ತಕ್ಷಣನೂ ಮಾಡ್ಕೋಬೋದು. ಎಣ್ಣೆ ಹಾಕಿಬಿಟ್ಟು ಈ ಥರ ಒಂದೊಂದೇ ಆ ಸೈಡು ಈ ಸೈಡು ಎರಡೂ ಸೈಡು ಟರ್ನ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಏನಮ್ಮ ಬೀಳ್ತೀಯ? ನಡೀಮ್ಮ ಕಡೆ ದೊಡ್ಡದು ಹಾಕಿದಿರಿ ವಿಹಾನ್. ವಿಹಾನ್ ಪ್ಲೀಸ್ ವಿಹಾನ್. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಈ ಥರ ಟರ್ನ್ ಮಾಡಿಕೊಂಡು ಎರಡು ಸೈಡ್ ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಫ್ರೈ ಮಾಡಿ. ತುಂಬ ಈಸಿ ಮಾಡೋದಿದು. ರೋಸ್ಟ್ ಮಾಡಿದ್ರೆ ಚೇತ ಕೈಲದ
తింటే ఉండదు, ఉప్పు ప్యాకెట్ తింటే వచ్చేది. ಸ್ವಲ್ಪ ಬಜ್ಜಿ ಚಿಕ್ಕದಾಗೆ ಇಟ್ಕೊಳ್ಳಿ, ನೋಡಿ ಅಶಾಕನು ಹೇಳ್ತಾ ಇದ್ದಾನೆ. ಆಚೆ ಹೋಗು ವಿಹಾನ್, ನಿಮ್ಗೇನು ಕಿಚನಲ್ಲಿ ಕೆಲಸ? ಇಷ್ಟ ಫ್ರೆಂಡ್ಸ್, ರೆಡಿ ಆಯಿತು ಪನ್ನೀರ್ ಟಿಕ್ಕಾ. ಅಪ್ಪಡ ಬಾತ್ ಅಂದ್ರೆ ಅಲ್ಲಡಿದು ಉಂಡ್ರ ಶಕ, ಅಟ್ಲ ಪೆಟ್ಟು ಅಟ್ಲ ಪೆಟ್ಟ ಶಕ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಇಷ್ಟೇ, ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಪ್ಲೇಟ್ ತಗೋತೀನಿ. ಸ್ಟಾರ್ಟ್ ಆಯ್ತ್ರ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಪನ್ನೀರ್ ಟಿಕ್ಕಾ. ಇಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಬಾಯ್.